ಮನರೂಪ ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸೊ ನವೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇವಾಗ ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಟ್ರೇಲರ್ನ ನೋಡಿದೆ. ಸೊ ಟ್ರೇಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ, ಅದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸಸ್ಪೆನ್ಸ್ ಕೂಡ ಅಡಗಿದೆ ಟ್ರೇಲರ್ನಲ್ಲಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡಿದೆ ಆ ಟ್ರೇಲರ್ನ ಚೆಕ್ ಮಾಡಿ ಮತ್ತು ನಿಮ್ಗೇನಿಸುತ್ತೆ ಅದನ್ನ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ KGF ಚಾಪ್ಟರ್ 2ಗೆ ಸಂಬಂಧಪಟ್ಟಂಥ ಎರಡು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಒಂದು, ನಮ್ಮ KGF ಚಾಪ್ಟರ್ 2ಗೆ ನಾರ್ತ್ ಇಂಡಿಯಾದಲ್ಲಿ ಹಿಂದಿಯಲ್ಲಿ ಯಾವ ರೀತಿಯ ಕ್ರೇಜ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ KGF ಚಾಪ್ಟರ್ 2 ರಿಲೀಸ್ ಬಂದು ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದಕ್ಕೆ ಒಂದೆರಡು ಸಣ್ಣ ಕ್ಲೂಗಳು ಸಿಕ್ಕಿದೆ. ಸೊ ಅದನ್ನು ಕೂಡ ಈ ವಿಡಿಯೋದ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಟ್ವಿಟರ್ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಎಲ್ಲದಾಗಿ ನೋಡೋದಾದರೆ KGF ಚಾಪ್ಟರ್ 1 ಬಂದಾಗ ನಮ್ಮ ಕರ್ನಾಟಕದಲ್ಲಷ್ಟೇ ಕ್ರೇಜ್ ಇತ್ತು ಆ್ಯಂಡ್ ನಮ್ಮ ಜನಕ್ಕೆ ಮಾತ್ರ ಗೊತ್ತಿತ್ತು KGF ಒಂದು ದೊಡ್ಡ ಮೂವಿ ಆಗುತ್ತೆ ಅಂತ. ಬೇರೆ ಭಾಷೆಗಳಲ್ಲೂ ರಿಲೀಸ್ ಆಗ್ತಾ ಇದೆ ಅಂದಾಗ ತುಂಬ ಜನಕ್ಕೆ ಡೌಟ್ ಇತ್ತು ಅಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಬಟ್ KGF ಚಾಪ್ಟರ್ 1 ರಿಲೀಸ್ ಆದಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬಾ ಸಕ್ಸಸ್ ಕಾಣ್ತು ಅಂತ ಹೇಳ್ಬೋದು. ಸೊ ಈಗ KGF ಚಾಪ್ಟರ್ 2ಗೆ ನಮಗಿಂತ ಬೇರೆ ಲ್ಯಾಂಗ್ವೇಜ್ ಅವರೇ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ KGF ಮತ್ತು ರಾಖಿ ಬಾಯ್ ಅನ್ನೋದು ಒಂದು ಬ್ರ್ಯಾಂಡ್ ಥರ ಆಗಿಬಿಟ್ಟಿದೆ. ನಾರ್ತ್ ಇಂಡಿಯಾದಲ್ಲಿ ಕ್ರೇಜ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಅಲ್ಲಿ ಒಂದು ಫ್ಯಾನ್ ಮೇಡ್ ಟ್ರೇಲರ್ನ ಬಿಟ್ಟಿದ್ದಾರೆ. ಸೊ ಆ ಟ್ರೇಲರ್ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಟ್ರೇಲರು ಎಷ್ಟು ವ್ಯೂಸ್ನ ತೊಗೊಂಡಿದೆ ಅಂತ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ನೀವು. ಸೊ 2,54,43,700 ವ್ಯೂಸ್ಗಳನ್ನ ತೊಗೊಂಡಿದೆ. ಸೊ ಇದ್ರ ಮುಖಾಂತರ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾರ್ತಲ್ಲಿ ಯಾವ ರೀತಿಯ ಕ್ರೇಜ್ ಇದೆ ಅಂತ KGF ಚಾಪ್ಟರ್ 2ನ ಈ ಟ್ರೇಲರು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಒಂದು ಫ್ಯಾನ್ ಮೇಡ್ ಟ್ರೇಲರ್ ಈ ರೀತಿಯ ವ್ಯೂಸ್ನ ತೊಗೊಂಡಿದೆ. ಇನ್ನು ಒರಿಜಿನಲ್ ಅಫಿಷಿಯಲ್ ಟ್ರೇಲರ್ ಬಂದರೆ ಯಾವ ರೀತಿಯ ಒಂದು ವ್ಯೂಸ್ನ ತೊಗೊಳ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 347,000 ಜನ ಲೈಕನ್ನು ಮಾಡಿದ್ದಾರೆ. ನಿಜಕ್ಕೂ ತುಂಬಾ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಮ್ಯಾಕ್ಸಿಮಮ್ ಹಿಂದಿ ಆಡಿಯನ್ಸೇ ನೋಡಿರ್ತಾರೆ, ಯಾಕಂದರೆ ಇದು ಅಪ್ಲೋಡ್ ಆಗಿರೋದು ಒಂದು ಇಂಡಿಯಾ ಚಾನಲ್ನಲ್ಲಿ. ಸೊ ಈಗಿದ್ದಾಗ ಡೆಫಿನೆಟ್ ಆಗಿ ಆ ಚಾನಲಲ್ಲಿ ಹಿಂದಿ ಆಡಿಯನ್ಸೇ ನೋಡಿರ್ತಾರೆ, ನಮ್ಮ ಕರ್ನಾಟಕದವ್ರು ನೋಡಿರ್ತಾರೆ. ಬಟ್ ನನಗನ್ಸಿದ ಪ್ರಕಾರ ಇದರಲ್ಲಿ ಜಾಸ್ತಿ ನಾರ್ತ್ ಅವರೇ ನೋಡಿರ್ತಾರೆ. ಸೊ ಅವರ ಕ್ರೇಜ್ ಯಾವ ರೀತಿ ಇದೆ ಅಂತ ಇದರಲ್ಲೇ ಪ್ರೂವ್ ಆಗ್ತಾ ಇದೆ. ಸೀ ಟ್ರೇಲರಿಂದ ನಾರ್ತಲ್ಲಿ KGF ಚಾಪ್ಟರ್ 2ಗೆ ಯಾವ ರೀತಿ ಕ್ರೇಜ್ ಇದೆ ಅಂತ ಗೊತ್ತಾಯಿತು. ಸೊ ಈಗ ರಿಲೀಸ್ ಬಗ್ಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸೊ ರಿಲೀಸ್ ಬಗ್ಗೆ ಒಂದು ಚಿಕ್ಕ ಚಿಕ್ಕ ಕ್ಲೂ ಸಿಕ್ಕಿದೆ ಅಂತ. ಸೊ ಅದೇನಪ್ಪ ಅಂತಂದರೆ, ರೀಸೆಂಟ್ ಆಗಿ ಗರುಡ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ರು. ಸೊ ಅದು ಫಿಲ್ಮಿ ಫಿವರ್ ಅನ್ನೋ ಒಂದು ಹಿಂದಿ ಚಾನಲ್ನಲ್ಲಿ ಇಂಟರ್ವ್ಯೂನಲ್ಲಿ ಅವ್ರು ಮಾತಾಡಬೇಕಾದ್ರೆ ರಿಲೀಸ್ನ ಬಗ್ಗೆ ಏನೋ ಕೇಳಿದಾಗ, ಸೊ ಅವ್ರು ಏನಪ್ಪ ಹೇಳಿದ್ರು ಅಂದರೆ ಏಪ್ರಿಲ್ ಇಲ್ಲ ಮೇ ಅಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದ ನಂತರ ಅವ್ರಿಗೆ ಸಡನ್ ಆಗಿ ಫ್ಲಾಶ್ ಆಯಿತು, ಹೇಳ್ಬಾರ್ದಾಗಿತ್ತೇನೋ ಅಂತ. ಸೊ ಅದಕ್ಕೆ ಹಂಗೆ ಹೇಳ್ಬಿಟ್ಟು ಗೊತ್ತಿಲ್ಲ ನನಗೆ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ರು, ಏಪ್ರಿಲ್ ಇಲ್ಲ ಮೇ ರಿಲೀಸ್ ಆಗ್ಬೋದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ರು. ಸೊ ಅದೊಂದು ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಏಪ್ರಿಲ್ ಮೇಗೆ KGF ಚಾಪ್ಟರ್ 2 ಬರುತ್ತಾ ಅಂತ. ಸೊ ಇದಿಷ್ಟೇ ಅಲ್ಲ, ಆ್ಯಂಡ್ ಶ್ರೀನಿಧಿ ಶೆಟ್ಟಿ ಅವರು ಕೂಡ KGF ಹೀರೋಯಿನು. ಸೊ ಇವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಬೇಕಾದ್ರೆ ಏಪ್ರಿಲ್ಗೆ ಬರುತ್ತೆ KGF ಚಾಪ್ಟರ್ 2 ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಹೇಳ್ಬಿಟ್ರು. ಸೊ ಅದು ಕೂಡ ನನಗೆ ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದ್ರ ಬಗ್ಗೆ ನನ್ನ ಒಪಿನಿಯನ್ನ ಕೇಳೋದ್ರೆ KGF ಚಾಪ್ಟರ್ 1ಗಿಂತ KGF ಚಾಪ್ಟರ್ 2 ತುಂಬಾ ದೊಡ್ಡದಿರುತ್ತೆ ಅಂದಾಗ, ಸೊ ಒಂದು ಅರ್ಜೆಂಟಲ್ಲಿ ಆತರದಲ್ಲಿ ರಿಲೀಸ್ ಮಾಡೋದು ಬೇಡ, ಶೂಟಿಂಗ್ ಮಾಡೋದು ಬೇಡ ಅಂತ ನನಗೆ ಅನಿಸ್ತಾ ಇದೆ. ಸೊ ತುಂಬಾ ಟೈಮ್ ತೊಗೊಳ್ಳಿ, ನನಗನ್ಸಿದ ಪ್ರಕಾರ December 2020 ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸ್ವಲ್ಪ ಡೌಟ್ ಕೂಡ ಇದೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಬರಲ್ಲ ಅಂತ. ಬೇರೆ ಯಾರಾದರೂ ಹೇಳಿದರೆ ಬಿಡೋ ಏನೋ ಸುಮ್ಮನೆ ಹೇಳ್ತಾರೆ ಅನ್ಕೋಬೋದಾಗಿತ್ತು. ಬಟ್ ಮೂವಿ ಟೀಮ್ ಅವರೇ ಹೇಳಿರೋದ್ರಿಂದ ನನಗೆ ಸ್ವಲ್ಪ ಈ ವಿಚಾರ ತಲೆಗುಳ ಬಿಟ್ಟಂಗಾಗಿದೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಅಂತ. ಸೊ ಇದಿಷ್ಟು ಇವತ್ತಿನ ಒಂದು ರಿವ್ಯೂ. ಡೆಫಿನೆಟ್ ಆಗಿ ನಿಮ್ಗೆ ಇದಿಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರೆಯದ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.